ಇಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಪಂಚಾಮೃತನ ಮೇಲೆ ಹೊರಿಸಿರುವ ಅಪರಾಧಗಳು ನಂಬಿಕೆ ದ್ರೋಹ ವಂಚನೆ ಇದೆಲ್ಲ ನಡೆದಿಲ್ಲ ಅಂತ ಅವರು ಹೇಳ್ತಾ ಇಲ್ಲ ಆದರೆ ಇದನ್ನ ಮಾಡಿದ್ದು ನಾನಲ್ಲ ಅನ್ನೋದೇ ಅವರ ದೃಢವಾದ ವಾದ ಹಾಗಾದ್ರೆ ಇದನ್ನೆಲ್ಲ ಮಾಡಿದ ಯಾರು ಅದನ್ನ ನಿರೂಪಿಸೋದೇ ಈ ಕೇಸ್ನ ಮುಖ್ಯವಾದ ಉದ್ದೇಶ ಪೊಲೀಸ್ ಹುಡುಕೊಂಡು ಹೋಗದೆ ತಾನಾಗೆ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಿದ ಮಿಸ್ಟರ್ ಡೇವಿಡ್ ಫರ್ನಾಂಡಿಸ್ ಈ ಕೇಸ್ಗೆ ಮುಖ್ಯವಾದ ಸಾಕ್ಷಿ ಆದರೆ ಡಿಎನ್ಎ ಟೆಸ್ಟ್ ರಿಸಲ್ಟ್ ಅಲ್ಲಿ ಇವರಿಬ್ಬರು ಅಣ್ಣ ತಮ್ಮಂದರಲ್ಲ ಅಂತ ಪ್ರೂವ್ ಆಗಿದೆ ರೇಖಳ ಅಣ್ಣನಿಗೆ ಲಂಚ ಕೊಟ್ಟು ಕೆಲಸ ಸಾಚ್ಕೋಬಹುದು ಅನ್ನೋದಕ್ಕೆ ತಕ್ಕ ಶಾಸ್ತಿ ಆಗಿದೆ ಲಂಚಕ್ಕೆ ಯಾವತ್ತೂ ಕುಮ್ಮ ಕೊಡಬಾರದು ಅನ್ನೋ ಜಾಗೃತಿ ಜನಗಳ ಮಧ್ಯದಲ್ಲಿ ಬಂದ್ರೆ ಮಾತ್ರನೇ ಈ ದೇಶದಿಂದ ಲಂಚ ಅವತಾರನ ಸಂಪೂರ್ಣವಾಗಿ ನಿರ್ಮೂಲ ಮಾಡಬಹುದೇ ಹೊರತು ಬರಿ ಘೋಷಣೆಯಿಂದ ಅಲ್ಲ ಹಾಗೆ ಭಕ್ತಿ ಅನ್ನೋದನ್ನು ಹೆಚ್ಚಾದ್ರೆ ಹುಚ್ಚಾಗಿ ತನ್ನನ್ನ ತಾನೇ ಮರ್ತೋಗೋ ಸ್ಥಿತಿಗೆ ತಂದುಬಿಡುತ್ತೆ ಅನ್ನೋದಕ್ಕೆ ಸಾಕ್ಷಿ ರಾಧಾ ಚಂದ್ರಬಾಯಿ ವಿಷಯದಲ್ಲಿ ನಡೆದಿದೆ ಮಿಸ್ಟರ್ ಜೋಸೆಫ್ ಫರ್ನಾಂಡಿಸ್ ಮನೆ ಬಿಟ್ಟು ಹೋದ ನಂತರ ಹಲವಾರು ಹೆಸರುಗಳಲ್ಲಿ ಹಲವಾರು ಮೋಸಗಳು ಮಾಡಿದ್ದಾರೆ ಅನ್ನೋ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದನ ನಾನು ಒಪ್ಪುತ್ತೀನಿ ಆದರೆ ಈ ಪಂಚಾಮೃತನೇ ಆ ಜೋಸೆಫ್ ಫರ್ನಾಂಡಿಸ್ ಅಂತ ಊಹಿಸಬಹುದೇ ಹೊರತು ಯಾವ ಸಾಕ್ಷಿಯನ್ನು ಆಧಾರ ಪಡಿಸಲಿಲ್ಲ ಸಾಕ್ಷಿ ಆಧಾರಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ಮೇಲೆ ಪಂಚಾಮೃತ ಅಪರಾಧಿ ಅಂತ ಸಂದೇಹ ಪಡಬಹುದೇ ಹೊರತು ಪಂಚಾಮೃತನೇ ಅಪರಾಧಿ ಅಂತ ಆಧಾರಪೂರ್ವಕವಾಗಿ ನಿರೂಪಿಸಲು ಸಾಧ್ಯವಿಲ್ಲ ಪಂಚಾಮೃತ ಅವರ ಮೇಲಿರೋ ಮೊಕದ್ದಮೆ ಸಂದೇಹಾಸ್ಪದವಾಗಿರೋದ್ರಿಂದ ಪಂಚಾಮೃತ ಅವರಿಗೆ ಪೂರಕವಾಗಿ ಈ ಕೋರ್ಟ್ ಅವರನ್ನ ಬಿಡುಗಡೆ ಮಾಡುತ್ತಿದೆ